ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತಹ ರಿಕ್ರೂಟ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಬಹಳಷ್ಟು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಕಮೆಂಟ್ದಲ್ಲಿ ಕೇಳ್ತಾ ಇದ್ರಿ ಸರ್ ಸಿಲೆಬಸ್ ಬಗ್ಗೆ ಹೇಳ್ರಿ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ರಿ ಅಂತ ಕೇಳ್ತಾ ಇದ್ರಿ. ಸೊ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಎಕ್ಸಾಮ್ ಪೇಪರ್ಸ್ಗಳು ಎರಡು ಇರ್ತಾವೆ, ಒಂದು ಜನರಲ್ ಪೇಪರ್ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಜನರಲ್ ಪೇಪರ್ ಅಂತೂ ನಮ್ಮ ಕೆ ಪಿ ಎಸ್ ಸಿ ಥ್ರೂ ಯಾವುದೇ ಆದರೂ ಕೂಡ ಒಂದು ಪೇಪರ್ ಅಂತೂ ಸೇಮ್ ಇರುತ್ತೆ, ಅದು ಸಿಲೆಬಸ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಇನ್ನು ನಾನು ಪೇಪರ್ ಟೂ ಬಗ್ಗೆ ಹೇಳ್ಬೇಕು. ಇವಾಗ ನಾನು ಇಂಗ್ಲೀಷ್ ಟೀಚರ್ ಆಗ್ಬೇಕಂದ್ರೆ ಇಂಗ್ಲೀಷ್ ಪೇಪರ್ ಇನ್ನೊಂದು ಇರುತ್ತೆ, ಓಕೆ. ಕನ್ನಡ ಟೀಚರ್ ಆಗ್ಬೇಕಂದ್ರೆ ಕನ್ನಡ ಪೇಪರ್ ಇನ್ನೊಂದು ಇರುತ್ತೆ, ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬೇಕು ಸೋಷಿಯಲ್ ಸೈನ್ಸ್ ಟೀಚರ್ ಪೇಪರ್ ಇನ್ನೊಂದು ಇರುತ್ತೆ, ಓಕೆ. ಸೊ ಈ ರೀತಿ ಎರಡೆರಡು ಪೇಪರ್ಗಳು ಬರ್ತವೆ, ಓಕೆ. ಒಂದು ಜನರಲ್ ಪೇಪರ್ ಒಂದು, ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸಬ್ಜೆಕ್ಟ್, ಓಕೆ ಪೇಪರ್. ಸೊ ಅದು ಸಿಲೆಬಸ್ ಬಗ್ಗೆ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಪೇಪರ್ ಒನ್ ಬಗ್ಗೆ ಸಿಲೆಬಸ್ ಬಗ್ಗೆ ಅದು ಗೊತ್ತಿದೆ, ಇನ್ನು ಪೇಪರ್ ಟು ಸಿಲೆಬಸ್ನ ನಾನು ಹೇಳ್ತೀನಿ, ಓಕೆ. ಸೊ ಈ ವಿಡಿಯೋದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಟೀಚರ್ ಆಗ್ಬೇಕಾದ್ರೆ ಏನೇನು ಸಿಲೆಬಸ್ ಇದೆ, ಕೇವಲ ಸಿಲೆಬಸ್ ಹೇಳ್ಬಿಡುವುದಲ್ಲ, ಅದ್ರ ಜೊತೆಗೆ ಯಾವ ಯಾವ ಬುಕ್ಸ್ಗಳನ್ನ ನೀವು ರೆಫರ್ ಮಾಡಬೇಕಾಗುತ್ತೆ ಅನ್ನೋ ಕೂಡ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕೆ ವಿಡಿಯೋ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಕಂಪ್ಲೀಟ್ ಲಾಭವನ್ನು ಪಡ್ಕೊಡಿ ಅಂತ ಹೇಳ್ತಾ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಫ್ರೆಂಡ್ಸ್, ಟೈಟಲ್ ಕೊಟ್ಟಿದ್ದೀನಿ ಮುರಾಜಿ ಸ್ಕೂಲ್ಸ್ ರಿಕ್ರೂಟ್ಮೆಂಟ್ ಅಂತ ಶಾರ್ಟ್ ಕಟ್ ಕೊಟ್ಟಿದ್ದೀನಿ. ಆ್ಯಂಡ್ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಸಿ ಸಿ ಸಿಲೆಬಸ್ ಬಗ್ಗೆ. ಸೊ ಅದರಲ್ಲಿ ಪೇಪರ್ ಒನ್ ಅಲ್ಲ, ಸಿಲೆಬಸ್ ಫಾರ್ ಪೇಪರ್ ಟೂ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ನೆಮ್ಮದಿಗೆ ಇಟ್ಕೊಳ್ರಿ. ಸೊ ಪೇಪರ್ ಒನ್ ನಾನು ಮುಂಚಿನ ಇಂಟ್ರೊಡಕ್ಟ್ರಿದಲ್ಲಿ ಹೇಳಿದೆ, ಸೊ ಜನರಲ್ ಪೇಪರ್ ಇರುತ್ತೆ, ಅದು ಎಲ್ರಿಗೂ ಸೇಮ್ ಇರುತ್ತೆ. ಸೊ ಇಲ್ಲಿ ನಾವು ಆಪ್ಷನಲ್ ಪೇಪರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಸಬ್ಜೆಕ್ಟ್ ಪೇಪರ್ಸ್ಗಳ ಬಗ್ಗೆ, ಓಕೆ. ಸೊ ಹಾಗಾದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಬೇಕಾದ್ರೆ ಏನೇನು ಸಿಲೆಬಸ್ ಇದೆ ಅನ್ನೋದನ್ನು ಫಸ್ಟ್ಗೆ ನೋಡೋಣ, ಓಕೆ. ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್, ಓಕೆ. ನಿಮಗೆ ಘಟಕ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಓದ್ಕೋಬೇಕಾಗುತ್ತೆ. ಇದರಲ್ಲಿ ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ ಅಂತ ಬರ್ತಾವೆ, ಮತ್ತು ಕವಿಗಳು ಮತ್ತು ಕೃತಿಗಳ ಬಗ್ಗೆನೂ ನೀವು ಅಧ್ಯಯನ ಮಾಡಬೇಕಾಗತ್ತೆ, ಓಕೆ. ಆ್ಯಂಡ್ ಘಟಕ ಎರಡರಲ್ಲಿ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸನ್ನು ಓದ್ಕೋಬೇಕಾಗತ್ತೆ. ಆ್ಯಂಡ್ ಘಟಕ ಮೂರರಲ್ಲಿ ಕನ್ನಡ ಭಾಷೆ ಮತ್ತು ವ್ಯಾಕರಣ ಬಗ್ಗೆ ನೀವು ಅಧ್ಯಯನ ಮಾಡಲೇಬೇಕಾಗುತ್ತೆ, ಓಕೆ. ಸೊ ಇಷ್ಟು ಘಟಕ ಒಂದು, ಯೂನಿಟ್ ಒನ್, ಯೂನಿಟ್ ಟು, ಯೂನಿಟ್ ತ್ರೀ ಅಂತ ಇಷ್ಟು ನೀವು ಸ್ಟಡಿ ಮಾಡಬೇಕಾಗುತ್ತೆ, ಓಕೆ. ನೋಡ್ಲಿಕ್ಕೆ ಸಿಂಪಲ್ ಇದ್ದಾರೆ ಬಹಳಷ್ಟು, ಇದನ್ನು ಡಿಟೇಲ್ ಓದ್ತಾ ಹೋದರೆ ಬಹಳಷ್ಟು ಇದೆ. ಸೊ ಇದಕ್ಕೆ ಯಾವ್ಯಾವ ಸಜೆಸ್ಟ್ ಮಾಡ್ತೀರಿ ಸರ್ ರೆಫರೆನ್ಸ್ ಬುಕ್ ಬಗ್ಗೆ ಹೇಳ್ರಿ ಅಂತಂದರೆ ಇಲ್ಲಿ ಇದೆ ನೋಡಿ, ಸೊ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಅಂತೇಳಿ. ಬಟ್ ಇದನ್ನು ಕೆ ಪಿ ಎಸ್ ಸಿ ದವರು ಇದೇ ರೀತಿ ಹೇಳ್ತಾರೆ ಏನಂತಂದರೆ, ದೀಸ್ ಆರ್ ದ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಫಾರ್ ರೀಡಿಂಗ್, ಹೌಎವರ್ ದಿಸ್ ಇಸ್ ನಾಟ್ ಲಿಮಿಟ್ ಅಂತ ಹೇಳ್ತಾರೆ, ಇಷ್ಟೇ ಅಂತ ಅನ್ಕೋಬೇಡಿ, ಇದು ಇಷ್ಟು ಸಜೆಸ್ಟ್ ಮಾಡಿದ್ದು. ಆ್ಯಂಡ್ ಕ್ಯಾಂಡಿಡೇಟ್ಸ್ ಮೇ ಆಲ್ಸೋ ರೆಫರ್ ರೆಲೆವೆಂಟ್ ರೆಫರೆನ್ಸ್ ಬುಕ್ಸ್ ಅವ್ರ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತಾರೆ ಕ್ಲಿಯರ್ ಕಟ್ಟಾಗಿ. ಈ ಪುಸ್ತಕಗಳು ಸಲಹಾತ್ಮಕ ಪರಾಮರ್ಶನ ಪುಸ್ತಕಗಳು, ಇವುಗಳೇ ಅಂತಿಮವಲ್ಲ, ಅಭ್ಯರ್ಥಿಗಳು ಇತರೆ ಪ್ರಸ್ತುತವಾದ ಪರಾಮರ್ಶನ ಗ್ರಂಥಗಳು ಅಥವಾ ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಬಹುದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಓಕೆ. ಸೊ ಇವೇ ಇಷ್ಟೇ ಅಂತ ಅನ್ಕೊಂಡು ಕೂತ್ಕೋಬೇಡ ಅಂತ ಹೇಳ್ತಾರೆ, ಓಕೆ. ಸೊ ಅದಕ್ಕೆ ನಾನು ಇದನ್ನ ಒಂದು ಆ್ಯಡ್ ಮಾಡಿದ್ದೀನಿ. ಅಂಡ್ ಇದರ ಜೊತೆ ಯಾವ್ಯಾವ ನೋಡೋಣ, ಸೊ ಕನ್ನಡ ಸಬ್ಜೆಕ್ಟ್ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಯಾವ ಅನ್ನೋದನ್ನ ನೋಡೋಣ, ಓಕೆ. ಸೊ ಒಂದೇದು ವಿಷಯ ಕನ್ನಡ ನಾವು ಅಂತ ಹೇಳಿದ್ವಿ. ಇದಕ್ಕೆ ನೀವು ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ಮುದ್ರಿಸಿ ಪ್ರಕಟಿಸಿರುವ 1-12 ಪರಿಷ್ಕೃತ ಪಠ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ, 1-12 ಅಂತ ಹೇಳ್ತಾರೆ. ಜೊತೆಗೆ ನಾನು ಅಲ್ಲಿ ಒಂದು ಬೇರೆ ಇಂಕ್ಲೇ ಕೊಟ್ಟಿದ್ದೀನಿ, ಪರಿಷ್ಕೃತ ಪಠ್ಯ ಪುಸ್ತಕಗಳು ನೆನದಲ್ಲಿ ಇಟ್ಕೊಳ್ಳಿ, ಓಕೆ. ಸೊ ಪರಿಷ್ಕೃತ ಆದಂಥ ಪಠ್ಯ ಪುಸ್ತಕಗಳನ್ನ, ಇತ್ತೀಚೆಗೆ ಪಬ್ಲಿಷ್ ಆದಂಥ ಪುಸ್ತಕಗಳನ್ನ ನೀವು ರೆಫರ್ ಮಾಡಿರಿ, ಓಕೆ. ಸೊ ಇದಾದ ನಂತರ ಎನ್ ಸಿ ಆರ್ ಟಿ ಮುದ್ರಿಸಿ ಪ್ರಕಟಿಸಿರುವ 1-12 ಪರಿಷ್ಕೃತ ಪಠ್ಯ ಪುಸ್ತಕಗಳನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಎನ್ ಸಿ ಆರ್ ಟಿ ದವ್ರದ್ದು, ಓಕೆ. ಇದಾದ ನಂತರ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಅವರು ಬರೆದಂಥದ್ದು, ಓಕೆ. ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀ ಅವರು ಬರೆದಂಥದ್ದು. ಸೊ ಇಷ್ಟೇ ಅಲ್ಲ, ಇನ್ನೂ ಇದಾವ್ರಿ. ಆ್ಯಂಡ್ ಶಬ್ದಮಣಿ ದರ್ಪಣ ಡಿ ಎಲ್ ಎನ್ ಅವರು ಇವರ ಇದು, ಕನ್ನಡ ಮಧ್ಯಮ ವ್ಯಾಕರಣ ಅಂತೇಳಿ ತೀನಂ ಶ್ರೀ ಅವ್ರದ್ದು. ಆ್ಯಂಡ್ ಕನ್ನಡ ಛಂದೋ ವಿಕಾಸ ಡಿ ಎಸ್ ಕರ್ಕೆ ಅವ್ರದ್ದು. ಆ್ಯಂಡ್ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ, ಸೊ ಮೆಥಡಾಲಜಿದಲ್ಲಿ ಬರ್ತಾ ಇದು, ಅನಸೂಯ ವಿ ಪರ್ಗೆ ಅವ್ರದ್ದು. ಆ್ಯಂಡ್ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಅಂದರೆ ಕೆ ಎಸ್ ಧರ್ಮೇಂದ್ರಯ್ಯ ಅವರು ಬರೆದಂಥದ್ದು. ಆ್ಯಂಡ್ ಸ್ಪರ್ಧಾಕಲಿ ಎನ್ ಟಿ ಎಸ್ ಸಿ ಆಗಿರ್ಬೋದು ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷಾ ಕೈಪಿಡಿ ಅಂತ ಬರುತ್ತೆ, ಸ್ಪರ್ಧಾಕಲಿ ಅಂತ ಬರುತ್ತೆ, ಅದನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಇದನ್ನು ಬಹಳಷ್ಟು ಜನ ರೆಫರ್ ಮಾಡಲ್ಲ. ಆ್ಯಂಡ್ ಅಷ್ಟು ಅದು ಕನ್ನಡದಾಯಿತು. ಇನ್ನು ಸಿಲೆಬಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್, ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಾದ್ರೆ ಏನೇನು ಸಿಲೆಬಸ್ ಇದೆ ನೋಡಿ, ಸ್ವಲ್ಪ ಜಾಸ್ತಿ ಇದೆ. ಸೊ ಇಂಗ್ಲೀಷ್ದು ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಗೊತ್ತಿರಬೇಕಾಗುತ್ತಾ, ಓಕೆ. ಸ್ಪೆಲ್ಲಿಂಗ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಟೆನ್ಸ್, ಮಾಡಲ್ಸ್, ಪ್ರಪೊಸಿಷನ್ಸ್, ಇಷ್ಟೇ ಅಲ್ಲ, ಆರ್ಟಿಕಲ್ಸ್ ಇನ್ನೂ ಇದಾವೆ ರೀ, ಫ್ರೇಜ್ ಆಫ್ ವರ್ಬ್ಸ್ ನೋಡಿರಿ, ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್, ಅಗ್ರಿಮೆಂಟ್, ಗ್ರಾಮರ್ ಆ್ಯಂಡ್ ಯೂಸೇಜ್, ಫಂಕ್ಷನಲ್ ಇಂಗ್ಲೀಷ್, ಸಿನಾನಿಮ್ಸ್, ಆ್ಯಂಥೋನಿಮ್ಸ್, ಈಡಿಯಮ್ಸ್ ಆ್ಯಂಡ್ ಫ್ರೇಜಸ್, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, ಎರರ್ ಡಿಟೆಕ್ಷನ್ ಇನ್ನೂ ಇದಾವೇನು, ಕಾಂಪ್ರಿಹೆನ್ಸನ್, ಕ್ಲೋಸ್, ಸಫ್ಲಿಂಗ್ ಸೆಂಟೆನ್ಸ್, ಪಾರ್ಟ್ಸ್,
shuffling sentences in paragraphs, testing and evaluation, methods or techniques, methodology, okay? So, ELG terms ಗಳನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಇಷ್ಟು ಇದೆ ಸೊ ಇದಕ್ಕೆ ರೆಫರೆನ್ಸ್ ಬುಕ್ಸ್ ಯಾವ ಅಂತಂದ್ರೆ ಸಜೆಸ್ಟ್ ಮಾಡುವಂಥದ್ದು ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಟೀಚರ್ ಟ್ರಾವಲಾಗ್ ಅಂತ ಬರ್ತಾ ಆಶಾ ಬಿಯೋದು ಆ್ಯಂಡ್ ಇಂಟರ್ಮೀಡಿಯೇಟ್ ಇಂಗ್ಲಿಷ್ ಗ್ರಾಮರ್ ರೇಮಂಡ್ ಮರ್ಫಿ ಅವ್ರದ್ದು ಕ್ಯಾಂಬ್ರಿಜ್ ಯೂನಿವರ್ಸಿಟಿ ಇದು ಮಾಡಿದ್ದು ಪಬ್ಲಿಷ್ ಮಾಡಿದ್ದು ಆ್ಯಂಡ್ ಆಕ್ಸ್ಫರ್ಡ್ ಫ್ರೇಸರ್ ವರ್ಬ್ಸ್ ಡಿಕ್ಷನರಿ ಬರ್ತಾ ಆಶಾ ಬಿಯೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಇದು ಮಾಡಿದ್ದು ಆ್ಯಂಡ್ ಇದಾದ ನಂತರ ಇನ್ನೂ ಇದೆ ಇಂಗ್ಲಿಷ್ ಇಡಿಯಮ್ಸ್ ಇನ್ ಯೂಸ್ ಮೈಕಲ್ ಮೆಕಾಲ್ಟಿನಿ ಅವರು ಬರೆದದ್ದು ಫೆಲಿಸಿಟಿ ಓಡೆಲ್ ಅವ್ರದ್ದು ಆ್ಯಂಡ್ ಆಕ್ಸ್ಫರ್ಡ್ ಪೇಪರ್ ಬ್ಯಾಕ್ ಟ್ರೆಜರರ್ಸ್ ಥರ್ಡ್ ಎಡಿಷನ್ ಅವ್ರದ್ದು ಮುರೇಸ್ ವೈಟ್ ಅವ್ರದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆ್ಯಂಡ್ ಪ್ರಾಕ್ಟಿಕಲ್ ಇಂಗ್ಲಿಷ್ ಯೂಸೇಜ್ ಅಂತ ಮೈಕಲ್ ಸ್ವಾನ್ ಅವ್ರದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಪಬ್ಲಿಷ್ ಮಾಡಿದ್ದು ಆ್ಯಂಡ್ ಲಾಂಗ್ಮನ್ ಎಸೆನ್ಷಿಯಲ್ ಆಕ್ಟಿವೇಟರ್ ಅಂತೇಳಿ ಲಾಂಗ್ಮನ್ ಅವ್ರದ್ದು ಆಮೇಲೆ ಎನ್ರಿಚ್ ಯುವರ್ ಗ್ರಾಮರ್ ಎಚ್ ಎಸ್ ಭಾಟಿಯಾ ರೀಟಾ ಶರ್ಮಾ ಆಮೇಲೆ ವಿಮ್ಲಾ ಕಾಲ್ ಅವರು ಡಿ ಎಸ್ ಪಬ್ಲಿಷರ್ಸ್ ಮಾಡಿದ್ದು ಓಕೆ ಇಷ್ಟು ಕೊಟ್ಟಿದ್ದಾರೆ ಇನ್ನೂ ಕೊಟ್ಟಿದ್ದಾರೆ ನೈನ್ತ್ ಒನ್ ಆಕ್ಸ್ಫರ್ಡ್ ಅಡ್ವಾನ್ಸ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿನ ರೆಫರ್ ಮಾಡಿ ಯೂಸ್ ಮಾಡಿರಿ ಆಮೇಲೆ ವರ್ಕ್ ಬುಕ್ ಆ್ಯಂಡ್ ಟೆಕ್ಸ್ಟ್ ಬುಕ್ ಆಫ್ ಕೆ ಟಿ ಪಿ ಎಸ್ ನಮ್ಮ ಕರ್ನಾಟಕ ಟೆಕ್ಸ್ಟ್ ಬುಕ್ ಏನಿದೆ ನೋಡಿರಿ ಸೊ ಅದು ವರ್ಕ್ ಬುಕ್ಸ್ ಆಗಿರ್ಬೋದು ಟೆಕ್ಸ್ಟ್ ಬುಕ್ಸ್ನ ಓದ್ಕೊಳ್ರಿ ಅಷ್ಟೇ ಅಲ್ಲ ಎನ್ ಸಿ ಆರ್ ಟಿ ಅವ್ರದ್ದು ಕೂಡ ಟೆಕ್ಸ್ಟ್ ಬುಕ್ನ ಓದ್ಕೊಳ್ರಿ ಅಂತ ಹೇಳ್ತಾರೆ ವರ್ಕ್ ಬುಕ್ಸ್ನ ಕೂಡ ಓದ್ಕೋಬೇಕು ಆ್ಯಂಡ್ ಆಕ್ಸ್ಫರ್ಡ್ ಎಸೆನ್ಷಿಯಲ್ ಗ್ರಾಮರ್ ಓಕೆ ಸಂಗೀತಾ ಸೇನ್ ಅವ್ರದ್ದು ಆಮೇಲೆ ಆರ್ಟಿಕ್ಯುಲೇಷನ್ ವರ್ಕ್ ಬುಕ್ ಅಂತೇಳಿ ಪಿ ಯು ಬರ್ದವ್ರು ಆರ್ಟಿಕ್ಯುಲೇಷನ್ ವರ್ಕ್ ಬುಕ್ ಅಂತ ಬರ್ತಾ ಪಿ ನಮ್ಮ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರದ್ದು ಸೊ ಅವನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಓಕೆ ಆ್ಯಂಡ್ ಗ್ರಾಮರ್ ಯೂಸೇಜ್ ಬುಕ್ಸ್ ರೆನ್ ಅಂಡ್ ಮಾರ್ಟಿನ್ ಅವ್ರದ್ದು ಸೊ ಮೈಕಲ್ ಸ್ವಾಲಿನ್ ಅವ್ರದ್ದು ಥಾಮ್ಸನ್ ಮಾರ್ಟಿನೇಸ್ ಓಕೆ ಆ್ಯಂಡ್ ಡಿಯರ್ಡ್ ಆ್ಯಂಡ್ ಬೇರ್ ಕೋರ್ಸ್ ಮೆಟೀರಿಯಲ್ಸ್ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಮೆಥಡಾಲಜಿಯಲ್ಲಿ ಏನೋ ಕ್ವಶನ್ ಕೇಳಿದ್ರೆ ಬೇಕಾಗುತ್ತೆ ಡಿಯರ್ಡ್ ಆ್ಯಂಡ್ ಬೇರ್ ಕೋರ್ಸ್ ಮೆಟೀರಿಯಲ್ಸ್ ಓಕೆ ಆ್ಯಂಡ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಇಂಗ್ಲಿಷ್ ಟೀಚಿಂಗ್ ಅಂತ ಹೇಳಿ ಕ್ರೇಸ್ ಲೇನಿದ್ದು ಮೆಥಡಾಲಜಿ ಸಂಬಂಧಪಟ್ಟದ್ದು ಓಕೆ ಇದನ್ನು ಕೂಡ ಅಧ್ಯಯನ ಮಾಡಬೇಕಾಗತ್ತೆ ಓಕೆ ಆ್ಯಂಡ್ ಬುಕ್ಸ್ ಆನ್ ಇಂಗ್ಲಿಷ್ ಟೀಚಿಂಗ್ ಆರ್ ಲರ್ನಿಂಗ್ ಮೆಥಡಾಲಜಿ ಅಂತೇಳಿ ಅದನ್ನು ಕೂಡ ಅಧ್ಯಯನ ಮಾಡಿರಿ ಆ್ಯಂಡ್ ಡಿಕ್ಷನರಿ ಟ್ರೆಜರರ್ಸ್ ರೆಫರ್ ಮಾಡಿರಿ ಆ್ಯಂಡ್ ಇಂಗ್ಲಿಷ್ ಎನ್ ಸಿ ಆರ್ ಟಿ ಆಮೇಲೆ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ಬ್ರಿಜ್ ಕೋರ್ಸ್ಗಳನ್ನು ಕೂಡ ಅಧ್ಯಯನ ಮಾಡುವಂಥ ಹಾಕಿದ್ದಾರೆ ಇದರಲ್ಲಿ ಆ್ಯಂಡ್ ಇಂಟ್ರಾಕ್ಟ್ ಇನ್ ಇಂಗ್ಲಿಷ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಸಿ ಬಿ ಎಸ್ ಇದವ್ರದ್ದು ಅದನ್ನು ಕೂಡ ಅಧ್ಯಯನ ಮಾಡಿರಿ ಆ್ಯಂಡ್ ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತೇಳಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಒನ್ ಎಸ್ ಎಸ್ ಸೂದ್ ಮೀಟಾ ಬೋಸ್ ಅವರು ಬರೆದಂಥ ಮನೋಹರ್ ಅವ್ರದ್ದು ಓಕೆ ಮೀಟಾ ಬೋಸ್ ಮನೋಹರ್ ಅವ್ರದ್ದು ಇಷ್ಟು ಕೊಟ್ಟಿದ್ದಾರೆ ಓಕೆ ಆಮೇಲೆ ಇಷ್ಟೆಲ್ಲ ಎಲ್ಟ್ ವರ್ಡ್ ಎ ಬ್ರೈಟ್ಸ್ ಐ ವೈಸ್ ಅಂತೇಳಿ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಸೌತ್ ಇಂಡಿಯಾದವರು ಪಬ್ಲಿಷ್ ಮಾಡಿದ್ದು ಆರ್ ಐದವ್ರದ್ದು ಆ್ಯಂಡ್ ರೀಡಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಎ ಮ್ಯಾನ್ಯುವಲ್ ಸ್ಟೂಡೆಂಟ್ ಗೈಡ್ ಅಂತೇಳಿ ಕೆ ಆರ್ ನಾರಾಯಣ ಸ್ವಾಮಿ ಅವರು ನಮ್ಮ ಆರ್ ಐದವರು ಪಬ್ಲಿಷ್ ಮಾಡಿದ್ದು ಓಕೆ ಸೌತ್ ಇಂಡಿಯಾ ಆರ್ ಐ ಸೌತ್ ಇಂಡಿಯಾ ಆ್ಯಂಡ್ ದ ಇಂಗ್ಲಿಷ್ ಕ್ಲಾಸ್ ರೂಮ್ ಬೈನ್ವಲ್ ಜರ್ನಲ್ ಅಥವಾ ರೀಜನಲ್ ಇನ್ಸ್ಟಿಟ್ಯೂಟ್ ಇಂಗ್ಲಿಷ್ ಅವರು ನಮ್ಮ ಆರ್ ಐ ಸೌತ್ ಇಂಡಿಯಾದವರು ಪಬ್ಲಿಷ್ ಮಾಡಿದ್ದು ಆ್ಯಂಡ್ ಕ್ಲಾಸ್ ಒನ್ ಟು ಕ್ಲಾಸ್ 12 ಓಕೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ನ ಓದ್ಕೋರಿ ಸ್ಟೇಟ್ ಆ್ಯಂಡ್ ಎನ್ ಸಿ ಟಿ ಕರಿಕುಲಮ್ ಅಂತ ಹೇಳ್ತಾರೆ ಓಕೆ ಇನ್ನು ಹಿಂದಿ ಟೀಚರ್ ಆಗಬೇಕಾದ್ರೆ ಏನೇನು ಸಿಲೆಬಸ್ ಇದೆ ನೋಡಿ ಸಿಲೆಬಸ್ ಫಾರ್ ಹಿಂದಿ ಟೀಚರ್ ಏನೇನಿದೆ ನೋಡಿರಿ ಸೊ ಭಾಷಾ ವಿಜ್ಞಾನ ಅಂತ ಇರುತ್ತೆ ಆ್ಯಂಡ್ ಸಾಹಿತ್ಯಕ ಇತಿಹಾಸ ಆಮೇಲೆ ಆದಿಕಾಲ್ ಆ್ಯಂಡ್ ಭಕ್ತಿ ಕಾಲ್ ಆ್ಯಂಡ್ ರೀತಿಕಾಲ್ ಅಂತ ಇರುತ್ತೆ ಓಕೆ ಸೊ ಆಧುನಿಕ ಕಾಲ್ ಗದ್ಯ ಮತ್ತು ಆಧುನಿಕ ಕಾಲ್ ಪದ್ಯ ಇಷ್ಟು ಸಿಲೆಬಸ್ ಕೊಟ್ಟಿದ್ದಾರೆ ಓಕೆ ಇದಕ್ಕೆ ನನಗೆ ಸಿಲೆಬಸ್ನ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ರೆಫರೆನ್ಸ್ ಆಗಿ ಸೊ ಇದು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಇದ್ರೆ ದಯವಿಟ್ಟು ನೀವು ತಿಳಿಸ್ರಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಬೇರೆ ಎಲ್ಲ ನಮ್ಮ ಟೀಚರ್ಸ್ಗೂ ಅನುಕೂಲ ಆಗುತ್ತೆ ಓಕೆ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ಸ್ ಯಾವ ಅಂತಂದರೆ ಹಿಂದಿ ಲ್ಯಾಂಗ್ವೇಜ್ ಟೀಚರ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಕೆ ಟಿ ಬಿ ಎಸ್ ಎಲ್ಲನೂ ಓದ್ಕೋಬೇಕ್ರಿ ನಮ್ಮದು ಫಸ್ಟು ಟೆಂತ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಓದ್ಕೊಳ್ಳೇಬೇಕು ಆಯಾ ಸಬ್ಜೆಕ್ಟ್ಗಳನ್ನ ಆ್ಯಂಡ್ ಇದಾದ ನಂತರ ಆಧುನಿಕ ಹಿಂದಿ ವ್ಯಾಕರಣ ಮತ್ತು ರಚನಾ ಓಕೆ ಡಾಕ್ಟರ್ ವಾಸುದೇವಾನಂದ ಪ್ರಸಾದ್ ಅವ್ರದ್ದು ಆಮೇಲೆ ಭಾಷಾ ಶಿಕ್ಷಣ ಸಿದ್ಧಾಂತ ಮತ್ತು ಪ್ರವಿಧಿ ಅಂತೇಳಿ ಸೊ ಮನೋರಮ ಗುಪ್ತ ಅವರು ಬರೆದಂಥದ್ದು ಆ್ಯಂಡ್ ಶಿಕ್ಷಾ ಮೇ ಕ್ರಿಯಾತ್ಮಕ ಅನುಸಂಧಾನ ಅಂತೇಳಿ ಕೆ ಪಿ ಪಾಂಡೆ ಅವರು ಬರೆದಂಥದ್ದು ಓಕೆ ಆ್ಯಂಡ್ ಇನ್ನೂ ಇದೆ ಸಫಲ್ ಶಿಕ್ಷಣ ಕಲಾ ಅಂತೇಳಿ ಪಿ ಡಿ ಪಾಠಕ್ ಮತ್ತು ತ್ಯಾಗಿ ಅವ್ರದ್ದು ಆಮೇಲೆ ಶಿಕ್ಷಾ ಮನೋವಿಜ್ಞಾನ ಅನ್ನೋದು ಡಾಕ್ಟರ್ ಮಾಥೋಲ್ ಅವ್ರದ್ದು ಆಮೇಲೆ ಹಿಂದಿ ವ್ಯಾಕರಣ ಕಾಮತ್ ಪ್ರಸಾದ್ ಗುರು ಅವರು ಆ್ಯಂಡ್ ಅನುವಾದ ವಿಜ್ಞಾನ ಅಂತೇಳಿ ಸೊ ಭೋಲನಾಥ್ ತಿವಾರಿ ಅವ್ರದ್ದು ಇಷ್ಟನ್ನು ನೀವು ಅಧ್ಯಯನ ಮಾಡಬೇಕಾಗುತ್ತೆ ಓಕೆ ಇನ್ನೂ ಇದೆ ಹಿಂದಿ ಶಿಕ್ಷಣ ಅಂತೇಳಿ ಡಾಕ್ಟರ್ ರಾಮ್ ಶುಕ್ಲ್ ಪಾಂಡೆ ಮತ್ತು ಭಾಯಿ ಮತ್ತು ಯೋಗೇಂದ್ರ ಜಿತ್ ಅವ್ರದ್ದು ಶಿಕ್ಷಾ ಮನೋವಿಜ್ಞಾನ ಅಂತೇಳಿ ಪಿ ಡಿ ಪಾಠಕ್ ಅವ್ರದ್ದು ಆ್ಯಂಡ್ ಪ್ರಶಿಕ್ಷಣ ಸಾಹಿತ್ಯ ಮತ್ತು ಮ್ಯಾಡ್ಯೂಲ್ ಅಂತೇಳಿ ಡಿ ಎಸ್ ಆರ್ ಟಿ ಅವ್ರದ್ದು ಓಕೆ ಆಮೇಲೆ ನೂತನ ಹಿಂದಿ ಶಿಕ್ಷಣ ಅಂತೇಳಿ ಸೊ ಇವನ್ನೆಲ್ಲವನ್ನೂ ಅಧ್ಯಯನ ಮಾಡಬೇಕಾಗತ್ತೆ ಓಕೆ ಸೊ ಇದಾಗಿತ್ತು ನಮ್ಮ ಕನ್ನಡ
ಹಿಂದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗಬೇಕಾದ್ರೆ ಏನೇನು ಸಿಲೆಬಸ್ ಇರುತ್ತೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾವ್ಯಾವ ಬುಕ್ಸನ್ನು ನೀವು ರೆಫರ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಮ್ಮ ಎಲ್ಲ ಟೀಚರ್ಸು ಫ್ರೆಂಡ್ಸು ಅನುಕೂಲ ಆಗುತ್ತೆ ಅಂತ ಹೇಳ್ತಾ. ಸೊ ಹಾಗೆ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಇವೆಲ್ಲವೂ ಫ್ರೀ ರೀ. ಆ್ಯಂಡ್ ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.